ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಹು ಜನಪ್ರಿಯ ಚಿತ್ರ ಕವಿರತ್ನ ಕಾಳಿದಾಸದಲ್ಲಿ ಅನೇಕ ಶ್ಲೋಕಗಳ ಕಾಂಪೋಸಿಷನ್ ನ ಎಂ ರಂಗರಾವ್ ಅವರು ಚಿತ್ರಕ್ಕೆ ತಕ್ಕಂತೆ ಸನ್ನಿವೇಶಕ್ಕೆ ತಕ್ಕಂತೆ ಸಂಭಾಷಣೆಯ ಜೊತೆ ಜೊತೆಗೆ ಬರುವಂತೆ ಅನೇಕ ಸಾರಿ ಶ್ಲೋಕಗಳ ಬಳಕೆಯಾಗಿದೆ. ಅದರ ಚಿತ್ರಕಥೆ ಕೂಡ ಅದೇ ರೀತಿಯಾಗಿದೆ. ನಾನು ಒಂದು ಸಣ್ಣ ಸರಣಿಯನ್ನು ಮಾಡೋಣ ಅಂತ, ಸಣ್ಣ ಸಣ್ಣ ಸಂಚಿಕೆಗಳು. ಇಲ್ಲಿ ನಾನು ಆ ಶ್ಲೋಕಗಳ ರಾಗವನ್ನು ತಿಳಿಸುವ ಪ್ರಯತ್ನ ಮಾಡ್ತೇನೆ. ಕವಿರತ್ನ ಕಾಳಿದಾಸ ಚಿತ್ರ ಓಪನ್ ಆಗೋದೇ ಒಂದು ಶ್ಲೋಕದಿಂದ. ಸರಸ್ವತಿಯ ಪೂಜೆ ಮಾಡ್ತಾ ಇರ್ತಾಳೆ ನಾಯಕಿ ವಿದ್ಯಾಧರೆ. ಸರಸ್ವತಿಯ ಶ್ಲೋಕವನ್ನು ಹಾಡ್ತಾ ಚಿತ್ರ ಓಪನ್ ಆಗುತ್ತೆ. ಅದು ಯಾವ ರಾಗದಲ್ಲಿದೆ ಅಂತ ತಿಳಿಸುವ ಪ್ರಯತ್ನ ನಾನೀಗ ಮಾಡ್ತಾ ಇದ್ದೀನಿ. ಆ ಶ್ಲೋಕ ಈ ರೀತಿಯಾಗಿದೆ. ಸರ್ವ ವೇದಾಂತ ಸಂವೇದ್ಯೇ ಸಚ್ಚಿದಾನಂದ ರೂಪಿಣಿ ಸತ್ಯಾಶ್ರಯೇ ಸದಾರಾಧ್ಯೇ ಸರಸ್ವತ್ಯಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಈ ಶ್ಲೋಕವನ್ನು ನೀವು ಗಮನಿಸಿದ್ರೆ ಸಂಗೀತ ನಿರ್ದೇಶಕರು ಎಷ್ಟು ಜಾಣ್ಮೆಯಿಂದ ಇದಕ್ಕೆ ಸಂಯೋಜನೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡಿ, ಇದನ್ನು ಸರಸ್ವತಿ ಶ್ಲೋಕ, ಸರಸ್ವತಿ ರಾಗದಲ್ಲೇ ಕಂಪೋಸ್ ಮಾಡಿದ್ದಾರೆ. ಸರಸ್ವತಿ ರಾಗದ ಆರೋಹಣ ಅವರೋಹಣ ಈ ರೀತಿಯಾಗಿ ಬರುತ್ತೆ. ಸ ರೇ ಮ ವ ದ ಸ ನೀ ದ ಪ ಮ ರೇ ಸ. ಇದು ಒಂದು ಔಡವ ಶಾಡವ ರಾಗ. ಅಂದ್ರೆ ಆರೋಹಣದಲ್ಲಿ ಹೋಗ್ತಾ ಐದು ಸ್ವರಗಳು ಬರುತ್ತೆ, ಅವರೋಹಣದಲ್ಲಿ ಬರ್ತಾ ಆರು ಸ್ವರಗಳು ಬರುತ್ತೆ. ಇದು ಪ್ರತಿಮಧ್ಯಮ ರಾಗ, ವಾಚಸ್ಪತಿ ರಾಗದ ಜನ್ಯ ರಾಗ, ಜನಪ್ರಿಯವಾದ ರಾಗ ಸರಸ್ವತಿ ರಾಗ. ತ್ಯಾಗರಾಜರ ಬಹು ಜನಪ್ರಿಯ ಕೃತಿಯೊಂದು ಈ ರಾಗದಲ್ಲಿದೆ. ಪದ ಸನಿ ಸನಿ ದ ಸನಿ ದೇಸ ಅನುರಾಗ ಮೂಲೆ ನೀ ಮನ ಸುಮ್ನ ಸುಮ್ನ ನಮೋರ ಅನುರಾಗ ಮೂಲೆ. ತ್ಯಾಗರಾಜರ ಬಹು ಜನಪ್ರಿಯ ಕೃತಿ ಇದು, ಸರಸ್ವತಿ ರಾಗದಲ್ಲಿ ಸಂಯೋಜನೆ ಆಗಿರೋದು. ನಿಮ್ಗೆ ರಿಲೇಟ್ ಮಾಡ್ಕೊಳ್ಳಕ್ಕೆ ಈಸಿ ಆಗ್ಲಿ ಅಂತ ನಾನು ಈ ಉದಾಹರಣೆನ ಹಾಡಿ ತೋರಿಸಿದೆ. ಹೀಗೆ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಬರುವ ಶ್ಲೋಕಗಳನ್ನ ನಾನು ಯಾವ ರಾಗದಲ್ಲಿ ಕಂಪೋಸ್ ಮಾಡಿದ್ದಾರೆ ಅಂತ ಅನಲೈಸ್ ಮಾಡ್ತಾ ಇದ್ದೀನಿ. ಒಂದೊಂದೇ ಒಂದೊಂದೇ ನಾನು ಅನಲೈಸ್ ಮಾಡಿ ನನಗೆ ಗೊತ್ತಾದ ಹಾಗೆ ಕಿರು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಪುಟಾಣಿ ಸಂಚಿಕೆಯ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ನಮಸ್ಕಾರ.